ಪ್ರತಿಯೊಂದು ತಾಯಿಯು ತನ್ನ ಮಗು ಸದ್ಗುಣಶೀಲನಾಗಬೇಕೆಂದು ಅಥವಾ ಸದ್ಗುಣಶೀಲಾಗಬೇಕೆಂದು ಬಯಸುತ್ತಾರೆ. ತಾಯಿಯಾದವಳು ತನ್ನ ಮಗುವಿಗೆ ಜೀವನದ ವಿವಿಧ ಸಮಯಗಳಲ್ಲಿ ಈ ಎಲ್ಲ ವಿಷಯಗಳನ್ನು ಕಲಿಸುತ್ತಾಳೆ. ಅವುಗಳನ್ನು ಮಕ್ಕಳು ಕಲಿತುಕೊಂಡಾಗ ಜೀವನ ಸಾರ್ಥಕವೆಂದೆನಿಸುತ್ತದೆ. ಉತ್ತಮ ನಡವಳಿಕೆಯುಳ್ಳ ಮಕ್ಕಳು ಭವಿಷ್ಯದಲ್ಲಿ ಮುಂದೊಂದು ದಿನ ಪ್ರಗತಿಯ ಹಾದಿಯಲ್ಲಿ ಸಾಗುತ್ತಾರೆ. ಸಮಾಜದಲ್ಲಿ ತಾವು ಒಳ್ಳೆಯ ಹೆಸರನ್ನು ಮಾಡುವುದರೊಂದಿಗೆ ಪೋಷಕರಿಗೂ ಒಳ್ಳೆಯ ಹೆಸರನ್ನು ತರುತ್ತಾರೆ. ತಾಯಿ ತನ್ನ ಮಗುವಿಗೆ ಎಷ್ಟೇ ವಿಚಾರಗಳನ್ನು ಕಲಿಸಿಕೊಟ್ಟರೂ ಕೆಲವೊಂದು ವಿಚಾರಗಳು ಮಕ್ಕಳ ಜೀವನವನ್ನೇ ಬದಲಾಯಿಸುತ್ತದೆ. ತಾಯಿ ತನ್ನ ಮಗುವಿಗೆ ಯಾವೆಲ್ಲ ಒಳ್ಳೆಯ ನಡವಳಿಕೆಯನ್ನು ಕಲಿಸಿಕೊಡಬೇಕು, ಒಳ್ಳೆಯ ವ್ಯಕ್ತಿಯಾಗುವ ಪಾಠ, ತಾಯಿ ತನ್ನ ಮಕ್ಕಳಿಗೆ ಕಲಿಸಿಕೊಡಬೇಕಾದ ವಿಚಾರಗಳಲ್ಲಿ ಒಳ್ಳೆಯ ವ್ಯಕ್ತಿಯಾಗುವ ವಿಚಾರವು ಒಂದು. ಇದರಲ್ಲಿ ಮಕ್ಕಳಿಗೆ ಸಮಾಜದಲ್ಲಿ ಹೇಗೆ ಒಳ್ಳೆಯ ಅಥವಾ ಉತ್ತಮ ವ್ಯಕ್ತಿಯಾಗಬಹುದೆನ್ನುವುದನ್ನು ಕಲಿಸಿಕೊಡಬೇಕು. ಒಳ್ಳೆಯ ವ್ಯಕ್ತಿಯಾದವನು ಎಲ್ಲರನ್ನು ಗೌರವಿಸುವ ಗುಣ ಹೊಂದಿರುತ್ತಾನೆ, ಹಾಗೆ ಅವನನ್ನು ಕೂಡ ಸಮಾಜದಲ್ಲಿ ಗೌರವಿಸುವ ವ್ಯಕ್ತಿತ್ವವನ್ನು ಹೊಂದಿರುತ್ತಾನೆ. ಒಳ್ಳೆಯ ವ್ಯಕ್ತಿಯಾಗುವ ಆಸೆ ನಿಮ್ಮಲ್ಲಿದ್ದರೆ ನೀವು ಇತರರಿಗೆ ದೊಡ್ಡ ಧ್ವನಿಯೆತ್ತಿ ಮಾತನಾಡಬಾರದು. ಇತರರೊಂದಿಗೆ ನಾವು ಯಾವಾಗಲೂ ಸೌಜನ್ಯದಿಂದ ನಡೆದುಕೊಳ್ಳಬೇಕು. ಸತ್ಯವನ್ನು ಮಾತನಾಡಲು ಕಲಿಸಿ. ನೈತಿಕತೆಯು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ತಾಯಂದಿರು ಯಾವಾಗಲೂ ತಮ್ಮ ಮಕ್ಕಳಿಗೆ ಸತ್ಯವನ್ನು ಮಾತನಾಡಲು ಕಲಿಸಿಕೊಡಬೇಕು. ಸುಳ್ಳಿಗೆ ಬೆಂಬಲ ನೀಡುವುದನ್ನು ನಿಲ್ಲಿಸುವುದರೊಂದಿಗೆ ಸುಳ್ಳು ಮಾತುಗಳನ್ನು ಮಾತನಾಡಬಾರದು. ನಾವು ಇಂದು ಮಾತನಾಡುವ ಒಂದು ಸುಳ್ಳು ಮುಂದೊಂದು ದಿನ ನಮ್ಮ ಜೀವಕ್ಕೆ ಆಪತ್ತನ್ನು ತರಬಹುದು ಅಥವಾ ಇನ್ನೊಬ್ಬರ ಜೀವಕ್ಕೆ ಆಪತ್ತನ್ನು ತರಬಹುದು. ಸಹಾನುಭೂತಿ ಗುಣ. ತಾಯಿ ಯಾವಾಗಲೂ ತನ್ನ ಮಕ್ಕಳಿಗೆ ಇತರರ ಸಂತೋಷದಲ್ಲಿ ಸಂತೋಷವಾಗಿರಲು ಮತ್ತು ಇತರರ ದುಃಖದಲ್ಲಿ ಅವರ ಜೊತೆಗಾರನಾಗಿರಲು ಕಲಿಸಿಕೊಡಬೇಕು. ನಾವು ಯಾವಾಗಲೂ ಎಲ್ಲರೊಂದಿಗೆ ಸಹಾನುಭೂತಿ ಗುಣವನ್ನು ಹೊಂದಿರಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಅಸೂಯೆ ಪಡದಂತಹ ಪಾರ. ನಾವು ಎಂದಿಗೂ ಇತರರ ಬಗ್ಗೆ ಅಸೂಯೆ ಪಡಬಾರದು. ನಮ್ಮಲ್ಲಿ ಏನಿದೆಯೋ ಅದನ್ನೇ ನಾವು ಸಂತೋಷದಿಂದ ಇಟ್ಟುಕೊಳ್ಳಬೇಕು. ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ನಾವು ಪ್ರತಿಕ್ಷಣವೂ ದೇವರಿಗೆ ಧನ್ಯವಾದ ಹೇಳಬೇಕು. ಬೇರೆಯವರ ಬಳಿ ಇರುವ ವಸ್ತುಗಳನ್ನು ಕಂಡು ನಾವು ಅಸೂಯೆ ಪಡುವ ಬದಲು ನಮ್ಮಲ್ಲಿರದ ಯಾವುದೋ ಒಂದು ವಸ್ತು ಅವರಲ್ಲಿದೆಯಲ್ಲ ಎಂದು ಸಂತೋಷ ಪಡಬೇಕು. ಸ್ವಾವಲಂಬನೆ ಪಾಠ. ತಾಯಿಯಾದವಳು ತನ್ನ ಮಗು ಸ್ವಾವಲಂಬಿಯಾಗಿರಬೇಕೆಂದು ಬಯಸುವುದು ಸಾಮಾನ್ಯ. ಈ ಕಾರಣಕ್ಕಾಗಿ ಆಕೆ ಮಕ್ಕಳಲ್ಲಿಯೂ ಈ ಗುಣವನ್ನು ಅಭಿವೃದ್ಧಿಪಡಿಸಲು ಹಾತೊರೆಯುತ್ತಾಳೆ. ತನ್ನ ಮಗು ಯಾರದ್ದೂ ಸಹಾಯವಿಲ್ಲದೆ ಸ್ವಂತವಾಗಿ ತನ್ನ ಕೆಲಸವನ್ನು ತಾನೇ ಮಾಡಿಕೊಂಡರೆ ತಾಯಿಯು ಹೆಮ್ಮೆ ಪಡುತ್ತಾಳೆ, ತನ್ನ ಮಗುವನ್ನು ಮತ್ತಷ್ಟು ಪ್ರಶಂಸಿಸುತ್ತಾಳೆ. ಇಂತಹ ಸಂದರ್ಭದಲ್ಲಿ ಮಕ್ಕಳೊಂದಿಗೆ ಒಂದಿಷ್ಟು ಸಮಯವನ್ನು ಕಳೆಯುವುದು, ಸ್ವಾವಲಂಬನೆಯ ಮಹತ್ವವನ್ನು ವಿವರಿಸುವುದು ತುಂಬಾನೇ ಮಹತ್ವದ್ದಾಗಿದೆ. ತಾಯಿಯಾದವಳು ತನ್ನ ಮಗುವಿಗೆ ಈ ಮೇಲಿನ ಎಲ್ಲ ಗುಣಗಳನ್ನು ಕಲಿಸಿಕೊಡಬೇಕು. ಉತ್ತಮ ಗುಣಗಳೊಂದಿಗೆ ಮಕ್ಕಳನ್ನು ಪೋಷಿಸಬೇಕು. ಇವುಗಳನ್ನು ಮಕ್ಕಳಲ್ಲಿ ಕಲಿಸುವುದರಿಂದ ಸಮಾಜದಲ್ಲಿ ಅವರದ್ದೇ ಆದ ಸ್ಥಾನ ಮಾನವನ್ನು ಪಡೆದುಕೊಳ್ಳುತ್ತಾರೆ. ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ಇಷ್ಟಪಡುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಚಂದಾದಾರರಾಗಲು ಮರೆಯಬೇಡಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.